ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನೆಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಇವತ್ತು 10ನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಸಮಾಜಶಾಸ್ತ್ರ ವಿಭಾಗದಲ್ಲಿ ಸಹಿತ ಸೋಷಿಯಾಲಜಿ ವಿಭಾಗದಿಂದ 33 ಬಹು ನಿರೀಕ್ಷಿತ ಪ್ರಶ್ನೆಗಳನ್ನು ತಂದಿದ್ದೀನಿ. ಸೊ ಭಾಳ ಇಂಪಾರ್ಟೆಂಟ್ ಆಗಿರತಕ್ಕಂಥ ಪ್ರಶ್ನೆಗಳಿದ್ದಾವೆ. ಇದರ ಡೀಟೇಲ್ಸ್ ಆಗಿರತಕ್ಕಂಥ ಎಂ ಸಿ ಕ್ಯೂಗಳನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇತಿಹಾಸ, ರಾಜ್ಯಶಾಸ್ತ್ರ, ಸಮಾಜಶಾಸ್ತ್ರ, ಭೂಗೋಳ, ಅರ್ಥಶಾಸ್ತ್ರ, ವ್ಯವಹಾರ ಅಧ್ಯಯನದಲ್ಲಿ ಹಾಕಿದ್ದೀವಿ. ನಾವು ನೋಡ್ಬೋದು, ಇದಕ್ಕಿಂತ ಮುಂಚೆ ನಾವು ಇತಿಹಾಸದಲ್ಲಿ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಹಾಕಿದ್ದೀವಿ, ಪೊಲಿಟಿಕಲ್ ಸೈನ್ಸ್ ಎಕ್ಸ್ಪೆಕ್ಟೇಷನ್ ಕ್ವಶನ್ ಸಹಿತ ಹಾಕಿದ್ದೀವಿ. ಅವೆಲ್ಲ ಎರಡರ ಲಿಂಕನ್ನು ಸೊ ಮೇಲೆ ಐ ಕಾರ್ಡಲ್ಲಿ ಸಜೆಸ್ಟನ್ನು ಮಾಡ್ತೀನಿ, ನೋಡಿ. ಸೊ ಸಮಾಜಶಾಸ್ತ್ರ ವಿಭಾಗದಲ್ಲಿ ಸೊ ಪರೀಕ್ಷೆಗೆ ಬರಬಹುದಾಗಿರ್ತಕ್ಕಂಥ ಅತಿ ಉಪಯುಕ್ತವಾಗಿರ್ತಕ್ಕಂಥ ನೇರ ಅಭ್ಯಾಸ ಮತ್ತು ಜ್ಞಾನಾತ್ಮಕ ವಲಯದಲ್ಲಿನ ಪ್ರಶ್ನೆಗಳಂತ ಏನು ಹೇಳ್ತಾ ಇದ್ದಾರಲ್ಲ, ಅದರ ಆಧಾರದ ಮೇಲೆ ಸೊ 33 ಬಹು ಆಯ್ಕೆ ಪ್ರಶ್ನೆಗಳನ್ನು ನೋಡೋಣ. ಪ್ರಶ್ನೆ 1, ಶಿಕ್ಷಣ ಸಾರ್ವಜನಿಕ ಸ್ವತ್ತಾಗಬೇಕು ಎಂದು ಪ್ರತಿಪಾದಿಸಿದವರು ಯಾರು? ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಶಿಕ್ಷಣ ಸಾರ್ವಜನಿಕ ಸ್ವತ್ತಾಗಬೇಕು ಅಂತ ಪ್ರತಿಪಾದನೆಯನ್ನು ಮಾಡಿದರು. ಪ್ರಶ್ನೆ 2, ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆ ಜಾರಿಗೆ ಬಂದ ವರ್ಷ ಯಾವುದು? ಅಸ್ಪೃಶ್ಯತೆ ಅಪರಾಧಗಳ ಕಾಯ್ದೆ ಜಾರಿಗೆ ಬಂದ ವರ್ಷ 1955. ಪ್ರಶ್ನೆ 3, ಅಸ್ಪೃಶ್ಯತೆ ಆಚರಣೆ ಒಂದು ಶಿಕ್ಷಾರ್ಹ ಅಪರಾಧ ಎಂದು ತಿಳಿಸಿದ ಸಂವಿಧಾನದ ವಿಧಿ ಯಾವುದು? ಅಸ್ಪೃಶ್ಯತೆ ಆಚರಣೆ ಒಂದು ಶಿಕ್ಷಾರ್ಹ ಅಪರಾಧ ಅಂತ ತಿಳಿಸಿಕೊಟ್ಟಿರ್ತಕ್ಕಂಥ ಭಾರತ ಸಂವಿಧಾನದ ವಿಧಿ 17. ಪ್ರಶ್ನೆ 4, ಶಿಕ್ಷಣ ಒಂದು ಮೂಲಭೂತ ಹಕ್ಕು ಎಂದು ಹೇಳುವ ಭಾರತ ಸಂವಿಧಾನದ ವಿಧಿ ಯಾವುದು? 21A ಇದೆಯಲ್ಲ, ಇದು ಶಿಕ್ಷಣ ಒಂದು ಮೂಲಭೂತ ಹಕ್ಕು ಅಂತ ನಮ್ಮ ಭಾರತ ಸಂವಿಧಾನದಲ್ಲಿ ಹೇಳಿದೆ. ಪ್ರಶ್ನೆ 5, ಅಸ್ಪೃಶ್ಯತೆ ಜಾತಿಯ ಅತ್ಯಂತ ತಿರಸ್ಕರವಾದ ಅಭಿವ್ಯಕ್ತ, ಇದು ಹಿಂದೂ ಸಮಾಜದ ಶರೀರವನ್ನು ಕುಷ್ಠರೋಗದ ಹುಣ್ಣಿನಂತೆ ಪೀಡಿಸುತ್ತದೆ ಎಂದು ಹೇಳಿದವರು ಯಾರು? ಸೊ ನೋಡಿ, ಮಹಾತ್ಮ ಗಾಂಧೀಜಿಯವರಿದ್ದಾರಲ್ಲ, ಅವರೇ ಹೇಳಿದ್ದಾರೆ ಅಸ್ಪೃಶ್ಯತೆ ಜಾತಿಯ ಅತ್ಯಂತ ತಿರಸ್ಕಾರವಾದ ಅಭಿವ್ಯಕ್ತ, ಇದು ಹಿಂದೂ ಸಮಾಜದ ಶರೀರವನ್ನು ಕುಷ್ಠರೋಗದ ಹುಣ್ಣಿನಂತೆ ಪೀಡಿಸುತ್ತದೆ. ಪ್ರಶ್ನೆ 6, 14 ವರ್ಷದ ಒಳಗಿನ ಎಲ್ಲ ಮಕ್ಕಳಿಗೂ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ನೀಡಬೇಕೆಂದು ತಿಳಿಸುವ ಭಾರತ ಸಂವಿಧಾನದ ವಿಧಿ ಯಾವುದು? ಸೊ 45ನೇ ವಿಧಿಯದ್ದಲ್ಲ, ಅದು 14 ವರ್ಷದ ಒಳಗಿನ ಎಲ್ಲ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ನೀಡಬೇಕಂತ ಹೇಳಿದೆ. ಪ್ರಶ್ನೆ 7, ಅಲ್ಪಸಂಖ್ಯಾತರು ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಲು ಅವಕಾಶ ನೀಡಿದ ಸಂವಿಧಾನದ ವಿಧಿ ಯಾವುದು? ಸೊ ಭಾರತ ಸಂವಿಧಾನದ 30ನೇ ವಿಧಿ ಇದೆಯಲ್ಲ, ಸೊ ಇದು ಅಲ್ಪಸಂಖ್ಯಾತರು ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಪ್ರಶ್ನೆ 8, ಅಲ್ಪಸಂಖ್ಯಾತರ ಸಾಂಸ್ಕೃತಿಕ ಹಕ್ಕುಗಳಿಗೆ ರಕ್ಷಣೆಯನ್ನು ನೀಡತಕ್ಕಂಥ ಸಂವಿಧಾನದ ವಿಧಿ ಯಾವುದು? ನೋಡಿ, ಅಲ್ಪಸಂಖ್ಯಾತರ ಸಾಂಸ್ಕೃತಿಕ ಹಕ್ಕುಗಳಿಗೆ ರಕ್ಷಣೆಯನ್ನು ಕೊಟ್ಟಿರ್ತಕ್ಕಂಥ ಭಾರತ ಸಂವಿಧಾನದ ವಿಧಿ ಅದು 29. ಪ್ರಶ್ನೆ 9, ದಿ ರಿಪಬ್ಲಿಕ್ ಪುಸ್ತಕವನ್ನು ಬರೆದವರು ಯಾರು? ನೋಡಿ, ದಿ ರಿಪಬ್ಲಿಕ್ ಅಂತಕ್ಕಂಥ ಪುಸ್ತಕವನ್ನು ಬರೆದವರು ಪ್ಲೇಟೋ ಅಂತಕ್ಕಂಥ ರಾಜ್ಯಶಾಸ್ತ್ರಜ್ಞರು. ಪ್ರಶ್ನೆ 10, ಶ್ರಮ ವಿಭಜನೆಯು ಇದಕ್ಕೆ ಕಾರಣವಾಗಿದೆ. ನೋಡಿ, ವಿಶೇಷ ಪರಿಣಿತಿಗೆ ಏನಾಗದಪ್ಪ ಅಂದ್ರೆ ಶ್ರಮ ವಿಭಜನೆ ಮುಖ್ಯವಾಗಿರತಕ್ಕಂಥ ಕಾರಣ ಆಗಿದೆ. ಪ್ರಶ್ನೆ 11, ಭೂರಹಿತ ಕೃಷಿ ಕಾರ್ಮಿಕರನ್ನು ಈ ಕೆಲಸಗಾರರು ಅಂತ ಕರೀತಾರೆ. ನೋಡಿ, ಭೂರಹಿತ ಕೃಷಿ ಕಾರ್ಮಿಕರನ್ನ ಯಾವ ಕೆಲಸಗಾರರು ಅಂತ ಕರೀತಾರೆ? ಅವರನ್ನ ಅಸಂಘಟಿತ ಕೆಲಸಗಾರರು ಅಂತ ಕರೀತಾರೆ, ಭೂರಹಿತ ಕೃಷಿ ಕಾರ್ಮಿಕರನ್ನು. ಪ್ರಶ್ನೆ 12, ಬಾಲಕಾರ್ಮಿಕ ಪದ್ಧತಿಯು ಪೋಷಿಸುವುದು, ಹಾಗಾದರೆ ಬಾಲಕಾರ್ಮಿಕ ಪದ್ಧತಿ ಏನನ್ನು ಪೋಷಿಸ್ತದೆ? ನೋಡಿ, ಅಸಂಘಟಿತ ವಲಯ ಇದೆಯಲ್ಲ, ಇದು ಬಾಲಕಾರ್ಮಿಕ ಪದ್ಧತಿಯನ್ನು ಪೋಷಣೆಯನ್ನು ಮಾಡ್ತದೆ. 13, ಉದ್ದೇಶವೊಂದರ ಸಾಧನೆಗಾಗಿ ನಡೆಸಲಾಗ್ತಕ್ಕಂಥ ಕಾರ್ಯಕ್ಕೆ ಏನಂತ ಕರೀತಾರೆ? ಉದ್ದೇಶವೊಂದರ ಸಾಧನೆಗಾಗಿ ಮಾಡ್ತಕ್ಕಂಥ ಕೆಲಸಕ್ಕೆ ದುಡಿಮೆ ಅಂತ ಕರೀತಾರೆ. ಪ್ರಶ್ನೆ 14, ಮಾನವ ಸಮಾಜವು ಸ್ವಾಭಾವಿಕ ಅಸಮಾನತೆಗಳಿಂದ ರೂಪುಗೊಳ್ಳುತ್ತದೆ, ಈ ಸ್ವಾಭಾವಿಕ ಅಸಮಾನತೆಯು ಶ್ರಮ ವಿಭಜನೆಯಿಂದ ಕೂಡಿರುತ್ತದೆ ಎಂದು ಹೇಳಿದವರು ಯಾರು? ಸೊ ಪ್ಲೇಟೋ ಇದ್ದಾರಲ್ಲ, ಅವರೇ ಹೇಳಿರ್ತಕ್ಕಂಥದ್ದು ಮಾನವ ಸಮಾಜವು ಸ್ವಾಭಾವಿಕ ಅಸಮಾನತೆಗಳಿಂದ ರೂಪುಗೊಳ್ಳುತ್ತದೆ ಮತ್ತು ಈ ಸ್ವಾಭಾವಿಕ ಅಸಮಾನತೆಯೇ ಶ್ರಮ ವಿಭಜನೆಯಿಂದ ಕೂಡಿರುತ್ತದೆ ಅಂತ ಹೇಳಿದ್ದಾರೆ. 15, ಜೀವ ಜಗತ್ತಿನ ಸಂರಕ್ಷಣೆಯನ್ನು ವೈಜ್ಞಾನಿಕವಾಗಿ ಪ್ರತಿಪಾದಿಸತಕ್ಕಂಥ ಚಳುವಳಿ ಯಾವುದು? ಸೊ ಜೀವ ಜಗತ್ತಿನ ಸಂರಕ್ಷಣೆಯನ್ನು ವೈಜ್ಞಾನಿಕವಾಗಿ ಪ್ರತಿಪಾದಿಸಿರ್ತಕ್ಕಂಥ ಚಳುವಳಿ ಪರಿಸರ ಚಳುವಳಿ. 16, ನರ್ಮದಾ ಆಂದೋಲನದ ನೇತೃತ್ವವನ್ನು ವಹಿಸಿದ್ದವರು ಯಾರು? ಸೊ ಮೇಧಾ ಪಾಟ್ಕರ್ ಅವರಿದ್ದಾರಲ್ಲ,
ಈ ಮೇಧಾ ಪಾಟ್ಕರ್ ಅಂತಕ್ಕಂಥ ಸಾಮಾಜಿಕ ಕಾರ್ಯಕರ್ತರೇ ನರ್ಮದಾ ಆಂದೋಲನದ ನೇತೃತ್ವ ನಾಯಕತ್ವವನ್ನು ವಹಿಸಿಕೊಂಡಿದ್ರು. ಪ್ರಶ್ನೆ 17, ಜನ ಸಮುದಾಯಕ್ಕೆ ಅಗತ್ಯ ಆಶೋತ್ತರಗಳನ್ನು ಅಭಿವ್ಯಕ್ತಪಡಿಸಲು ಇರತಕ್ಕಂಥ ಒಂದು ವೇದಿಕೆಗೆ ಏನಂತ ಕರೀತಾರೆ? ನೋಡಿ, ಅದನ್ನೇ ಸಾಮಾಜಿಕ ಚಳುವಳಿ ಅಂತ ಕರೀತಾರೆ. ಈ ಸಾಮಾಜಿಕ ಚಳುವಳಿಗಳ ಮೂಲಕ ಜನ ಏನ್ ಮಾಡ್ತಾರಪ್ಪ ಅಂದ್ರೆ, ತಮ್ಮ ಅಗತ್ಯವಾಗಿರ್ತಕ್ಕಂಥ ಆಶೋತ್ತರಗಳನ್ನ ಅಭಿವ್ಯಕ್ತಪಡಿಸಲಿಕ್ಕೆ ವೇದಿಕೆಯಾಗಿ ಬಳಕೆಯನ್ನು ಮಾಡ್ಕೊಳ್ತಾರೆ. 18, ಸಾಮಾಜಿಕ ಅನುಭವಗಳ ಫಲವಾಗಿ ಸತ್ಯವೇ ದೇವರು ಎಂಬ ಅಭಿಪ್ರಾಯ ವ್ಯಕ್ತಪಡಿಸಿದವರು ಯಾರು? ತಮ್ಮ ಒಂದು ಸಾಮಾಜಿಕ ಅನುಭವಗಳ ಫಲವಾಗಿ ಸತ್ಯವೇ ದೇವರು ಅಂತಕ್ಕಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದವರು ಮಹಾತ್ಮ ಗಾಂಧೀಜಿಯವರು. ಪ್ರಶ್ನೆ 19, ಕರ್ನಾಟಕದಲ್ಲಿ ಭೂ ಸುಧಾರಣೆಯ ಕಾನೂನು ಜಾರಿ ಮಾಡಿದವರು ಯಾರು? ಸೊ ಕರ್ನಾಟಕದಲ್ಲಿ ಭೂ ಸುಧಾರಣೆಯ ಕಾನೂನನ್ನು ಜಾರಿ ಮಾಡಿರ್ತಕ್ಕಂಥವರು ಡಿ ದೇವರಾಜ ಅರಸರು. 20, ಕರ್ನಾಟಕ ರಾಜ್ಯ ರೈತ ಸಂಘ ಇವರ ಅಧ್ಯಕ್ಷತೆಯಲ್ಲಿ ಅಸ್ತಿತ್ವ ಪಡೆಯಿತು. ಬಸವಲಿಂಗಪ್ಪನವರ ಅಧ್ಯಕ್ಷತೆಯಲ್ಲಿ ಸೊ ಕರ್ನಾಟಕದಲ್ಲಿ ರಾಜ್ಯ ರೈತ ಸಂಘ ಅಸ್ತಿತ್ವವನ್ನು ಪಡೆಯಿತು. 21, ಮದ್ಯಪಾನ ನಿಷೇಧ ಚಳುವಳಿಯ ಕಾರಣದಿಂದ ಪ್ರಾಣ ಕಳೆದುಕೊಂಡವರು ಯಾರು? ಸೊ ಕುಸುಮ ಸೋರಬೋರಿದರಲ್ಲ, ಇವರು ಮದ್ಯಪಾನ ನಿಷೇಧ ಚಳುವಳಿಯಲ್ಲಿ ಭಾಗವಹಿಸಿದ್ರು, ಇದೇ ಕಾರಣದಿಂದ ತಮ್ಮ ಪ್ರಾಣವನ್ನು ಸಹಿತ ಅವರು ಕಳೆದುಕೊಂಡಿದ್ರು. 22, ಸಾಮಾನ್ಯವಾಗಿ ದುಡಿಯುವ ಜನರನ್ನು ಪ್ರತಿನಿಧಿಸತಕ್ಕಂಥ ಸಂಘಟನೆಗೆ ಏನಂತ ಕರೀತಾರೆ? ಅದನ್ನ ಕಾರ್ಮಿಕ ಸಂಘ ಅಂತ ಕರೀತಾರೆ. ನೋಡಿ, ಸಾಮಾನ್ಯವಾಗಿ ದುಡಿತಕ್ಕಂಥ ಜನರೇ ಪ್ರತಿನಿಧಿಸತಕ್ಕಂಥ ಸಂಘಟನೆ ಕಾರ್ಮಿಕ ಸಂಘ. 23, ದಲಿತರ ಹಿತಾಸಕ್ತಿಗಳನ್ನು ಬೆಂಬಲಿಸಲು ಅಂಬೇಡ್ಕರ್ ಅವರು ಆರಂಭಿಸಿದ ಪತ್ರಿಕೆಯ ಹೆಸರೇನು? ಸೊ ಮೂಕ ನಾಯಕ ಅಂತಕ್ಕಂಥ ಒಂದು ಪತ್ರಿಕೆಯನ್ನು ಆರಂಭವನ್ನು ಮಾಡ್ತಾರೆ. ಅದು ಮುಖ್ಯವಾಗಿ ದಲಿತರ ಹಿತಾಸಕ್ತಿಗಳನ್ನು ಬೆಂಬಲಿಸಲು ಅಂಬೇಡ್ಕರ್ ಅವರು ಮಾಡಿರ್ತಕ್ಕಂಥ ಒಂದು ಮಹಾನ್ ಸಾಧನೆ. 24, ಕರ್ನಾಟಕದಲ್ಲಿ ಅಪ್ಪಿಕೋ ಚಳುವಳಿ ನಡೆದ ಸ್ಥಳ ಯಾವುದು? ನೋಡಿ, ಸಲ್ಯಾಣಿ ಗ್ರಾಮ ಅಂತ ಇದೆಯಲ್ಲ ಕರ್ನಾಟಕದ, ಈ ಕರ್ನಾಟಕದ ಸಲ್ಯಾಣಿ ಅಂತಕ್ಕಂಥ ಗ್ರಾಮದಲ್ಲಿ ಏನ್ ಮಾಡಿದಾರಪ್ಪ ಅಂತಂದ್ರೆ, ಕರ್ನಾಟಕದಲ್ಲಿ ಅಪ್ಪಿಕೋ ಚಳುವಳಿ ಆರಂಭ ಆಯಿತು. 25, ಮೌನ ಕಣಿವೆ ಆಂದೋಲನ ಈ ರಾಜ್ಯದಲ್ಲಿ ನಡೆಯಿತು. ಹಾಗಾದ್ರೆ ಯಾವ ರಾಜ್ಯದಲ್ಲಿ ಮೌನ ಕಣಿವೆ ಆಂದೋಲನ ಆರಂಭ ಆಯ್ತಂದ್ರೆ ಅದು ಕೇರಳ ರಾಜ್ಯ ಅಂತ ಹೇಳ್ತಾರೆ. 26, ಸಂವಿಧಾನದ ಈ ವಿಧಿಯಲ್ಲಿ ಮಕ್ಕಳನ್ನ ದುಡಿಮೆಗೆ ತೊಡಗಿಸುವುದು ಕಾನೂನು ಬಾಹಿರ ಎಂದು ಹೇಳಲಾಗಿದೆ. ನೋಡಿ, 24ನೆಯ ಭಾರತ ಸಂವಿಧಾನದ ವಿಧಿಯಲ್ಲಿ ಸೊ ಮಕ್ಕಳನ್ನ ದುಡಿಮೆಗೆ ತೊಡಗಿಸತಕ್ಕಂಥದ್ದು ಕಾನೂನು ಬಾಹಿರ ಅಂತ ಉಲ್ಲೇಖವನ್ನ ಮಾಡಿದ್ದಾರೆ. 27, ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಜಾರಿಗೆ ಬಂದ ವರ್ಷ ಯಾವುದು? ಸೊ 2006 ಇದೆಯಲ್ಲ, ಈ 2006ರಲ್ಲಿ ಏನಾಗಪ್ಪ ಅಂತಂದ್ರೆ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಜಾರಿ ಬಂತು. 28, ವಿಶ್ವ ಬ್ಯಾಂಕ್ ಪ್ರಕಾರ ಪ್ರಪಂಚದಲ್ಲಿಯೇ ಅತ್ಯಂತ ಹೆಚ್ಚಿನ ಹಸಿವು ಮತ್ತು ಅಪೌಷ್ಟಿಕತೆಯಿಂದ ಬಳಲತಕ್ಕಂಥ ದೇಶ ಯಾವುದು? ವಿಶ್ವ ಬ್ಯಾಂಕ್ ಪ್ರಕಾರ ಪ್ರಪಂಚದಲ್ಲಿ ಹೆಚ್ಚಿನ ಮಕ್ಕಳ ಹಸಿವಾಗಿರಬಹುದು ಮತ್ತು ಅಪೌಷ್ಟಿಕತೆಯಿಂದ ಬಳಲತಕ್ಕಂಥ ದೇಶ, ಅದು ಭಾರತ ದೇಶ ಅಂತ ಹೇಳ್ತಾರೆ. ಪ್ರಶ್ನೆ 29, ಬಾಲಕಾರ್ಮಿಕರು ಎಂದರೆ ಯಾರು? ಸೊ ಯಾರನ್ನ ಬಾಲಕಾರ್ಮಿಕರು ಅಂತ ಕರೀತಾರೆ? ಸೊ 14 ವರ್ಷದೊಳಗಿನ ದುಡಿತಕ್ಕಂಥ ಮಕ್ಕಳು ಇರ್ತಾರಲ್ಲ, ಅವರನ್ನ ಬಾಲಕಾರ್ಮಿಕರು ಅಂತ ಹೇಳ್ತಾರೆ. 30, ಕಾಣದ ಹಸಿವು ಎಂದರೆ, ನೋಡಿ, ಅಪೌಷ್ಟಿಕತೆ. ಸೊ ಅಪೌಷ್ಟಿಕತೆಗೆ ಏನಂತಾರಪ್ಪ ಅಂದ್ರೆ ಕಾಣದ ಹಸಿವು ಅಂತ ಕರೀತಾರೆ. 31, ರಾಜ್ಯವು ಪ್ರತಿ ಅಂಗನವಾಡಿ ಕೇಂದ್ರದಲ್ಲಿ ಯಾವ ಸಂಘ ಆರಂಭಿಸಿ ಎಂದು ತಿಳಿಸಿದೆ? ನೋಡಿ, ನಮ್ಮ ಕರ್ನಾಟಕ ಸರ್ಕಾರ ಪ್ರತಿಯೊಂದು ಅಂಗನವಾಡಿ ಕೇಂದ್ರಗಳಲ್ಲಿ ಸೊ ಈ ಸಂಘಗಳ ಆರಂಭ ಮಾಡಿ ಅಂತ ತಿಳಿಸಿದೆ, ಅದನ್ನೇ ಬಾಲಿಕಾ ಸಂಘಗಳು ಅಂತ ಕರೀತಾರೆ. 32, ಪ್ರೋಕ್ಸೋ ಕಾಯ್ದೆ 2012ರ ಜಾರಿಯ ಉದ್ದೇಶ ಏನು? ಸೊ ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯ ನಿಯಂತ್ರಣ ಮಾಡೋ ಸಲುವಾಗಿ ಸೊ ಪ್ರೋಕ್ಸೋ ಕಾಯ್ದೆ 2012ನ ಜಾರಿಯನ್ನ ಮಾಡಿದ್ದಾರೆ. ಸೊ ವಿದ್ಯಾರ್ಥಿಗಳೇ, ಈ ಸಮಾಜಶಾಸ್ತ್ರ ವಿಭಾಗದಲ್ಲಿ ಬರ್ತಕ್ಕಂಥ ಬಹು ನಿರೀಕ್ಷಿತ ಪ್ರಶ್ನೆಯ ಕಡೆಯ ಪ್ರಶ್ನೆಗೆ ಹೋಗೋಕ್ಕಿಂತ ಮುಂಚೆ ನಿಮ್ಮ ಒಂದು ಪರೀಕ್ಷೆಗೆ ನಾವು ಮುಂಚಿತವಾಗಿ ನಮ್ಮ ಎರಡು ಯೂಟ್ಯೂಬ್ ಚಾನೆಲ್ಗಳಾಗಿರ್ತಕ್ಕಂಥ ಸ್ಟಡಿ ವಿತ್ ಪರಶುರ ಮತ್ತು ಸ್ಮಾರ್ಟ್ ವರ್ಕ್ ಕಡೆಗಳಿಂದ ಬೆಸ್ಟ್ ವಿಶಸ್ ಹೇಳ್ತಾ ಇದ್ದೀವಿ. ಸೊ ಇವುಗಳು ಬಹು ನಿರೀಕ್ಷಿತ ಪ್ರಶ್ನೆಗಳು ಮಾತ್ರ. ಸೊ ಡೀಟೇಲ್ ಆಗಿ ಟೆಕ್ಸ್ಟ್ ಬುಕ್ ಅನ್ನು ಓದಿ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ರತಿ ಪಾಠದ ಮುಖ್ಯಾಂಶಗಳ ಮೇಲೆ ನಾವು ಪ್ರಶ್ನೆಗಳನ್ನು ಮಾಡಿದ್ದೀವಿ, ಅದನ್ನು ಸಹಿತ ತಾವುಗಳು ನೋಡಿ. ವಿಡಿಯೋ ನೋಡಿದ ಮೇಲೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್ಗಳಿಗೆ ಹೆಚ್ಚೆಚ್ಚು ತಾವುಗಳು ಸೇರನ್ನು ಮಾಡಿ. ಸೊ ನಿಮ್ಮ ಪರೀಕ್ಷೆ ಚೆನ್ನಾಗಿ ಆಗಲಿ ಅಂತಕ್ಕಂಥದ್ದೇ ನಮ್ಮ ಒಂದು ಹಾರೈಕೆ. ಸಮಾಜಶಾಸ್ತ್ರ ವಿಭಾಗದ ಕಡೆಯ ಪ್ರಶ್ನೆ ಇತ್ತು. ಸಹಾಯವಾಣಿ ಸಂಖ್ಯೆ 1098ಗೆ ಕರೆ ಮಾಡಿ ಇದರ ಕುರಿತು ದೂರನ್ನು ಕೊಡಬಹುದು. ಹಾಗಾದ್ರೆ ಸೊ 1098ಗೆ ಕರೆ ಮಾಡಿ ಯಾವ ವಿಷಯದ ಕುರಿತು ದೂರನ್ನು ಕೊಡಬಹುದು ಅಂತಂದ್ರೆ ಅದು ಮಕ್ಕಳ ಮೇಲೆ ನಡೀತಕ್ಕಂಥ ದೌರ್ಜನ್ಯ. ಸೊ ಇಷ್ಟಿತ್ತು ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋದಲ್ಲಿ.
ಸೊ ದಯಮಾಡಿ ತಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಗೆಳೆಯರಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡಿ ಅಂತ ಹೇಳ್ತಾ, ಸೊ ಮತ್ತೆ ನಾವು ಭೂಗೋಳ ಅರ್ಥಶಾಸ್ತ್ರ ವ್ಯವಹಾರ ಅಧ್ಯಯನದ ವಿಭಾಗಗಳಲ್ಲಿನ ಬಹು ನಿರೀಕ್ಷಿತ ಪ್ರಶ್ನೆಗಳ ವಿಡಿಯೋಗಳಲ್ಲಿ ಸಿಗೋಣ.